Bhojana. Anerane divasa ratri Vishnu kanasinalli bandu keltare ninige yenu vara beko kelko bala shraddheyinda nanna seveyanna madiddiya anta heli. Aitu ನನಗೆ ಏನಿಲ್ಲ, ನಾನು ಸಾಯುವವರೆಗೆ ನನಗೆ ಯಾವುದೇ ಕಾಯಿಲೆ ನನ್ನ ಹತ್ರಕ್ಕೆ ಬರಬಾರದು, ನಾನು ಆರೋಗ್ಯಪೂರ್ಣವಾಗೇ ಇರಬೇಕು, ನಾನು ಸಾಯುವವರೆಗೆ ನನಗೆ ಏನು ಬೇಕೋ ಎಲ್ಲವನ್ನು ನಾನು ತಿನ್ನಬೇಕು, ನಾನು ಚೆನ್ನಾಗಿ ನೆಮ್ಮದಿಯಾಗಿ ಇರಬೇಕು, ಈ ರೀತಿ ಪ್ರಶ್ನೆಯನ್ನು ಅವನು ವಿಷ್ಣುಗೆ ಕೊಡ್ತಾನೆ. ಆಯಿತು, ಹಾಗೆ ಆಗಲಿ, ಆದರೆ ನನ್ನದೊಂದು ಕಂಡೀಷನ್ ಇದೆ, ನೀನು ಅದನ್ನು ಕೂಡ ನೀನು ಮಾಡಬೇಕು, ಮಾಡಿದ್ದೆ ಆದರೆ ನಿನ್ನ ವರ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಅಂತ ಹೇಳಿ ಏನು ಮಾಡಬೇಕು ಅಂದರೆ, ಈ ಊರಿನ ಅಂಚಿನಲ್ಲಿ ಒಂದು ಬೆಟ್ಟ ಇದೆ, ಹೌದು ನೋಡಿದ್ದೀನಿ ಗೊತ್ತು, ಆ ಬೆಟ್ಟದ ಹತ್ತಿರ ಒಂದು ಬಂಡೆ ಇದೆ, ಆ ಬಂಡೆಯನ್ನು ನೀನೇನು ಮಾಡಬೇಕು ಅಂದರೆ ಪ್ರತಿನಿತ್ಯ ಹೋಗಬೇಕು, ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಜರುಗಿಸ್ಕೊಂಡು ಜರುಗಿಸ್ಕೊಂಡು ಹೋಗಿ ಬೆಟ್ಟದ ತುದಿಗೆ ಆ ಬಂಡೆಯನ್ನು ತೊಗೊಂಡು ಹೋಗಿ ನಿಲ್ಲಿಸಬೇಕು. ಪ್ರತಿನಿತ್ಯದಂತೆ ದಿನ ಹೋಗೋದು, ಆ ಬಂಡೆಯನ್ನು ತಳ್ಳೋದು, ಮತ್ತೆ ವಾಪಸ್ ಬರೋದು, ಹೀಗೆ ಸುಮಾರು ದಿವಸಗಳ ಕಾಲ, ಒಂದು ಎರಡು ತಿಂಗಳುಗಳ ಕಾಲ ಮಾಡ್ತಾನೆ, ಬೇಜಾರಾಗ್ಬಿಡುತ್ತೆ. ನೀನು ಕೇಳಿದ್ದು ವರ ಏನು, ಆರೋಗ್ಯಪೂರ್ಣವಾಗಿರಬೇಕು ಅಂತ, ಅದಕ್ಕೆ ಏನು ಬೇಕೋ ಅದನ್ನು ನಿನ್ನ ಕೈಯಲ್ಲೇ ಮಾಡಿಸಿದ್ದೀನಿ ನಾನು ಅಂತ ವಿಷ್ಣು ಹೇಳಿ, ಅವಾಗ ಹೇಳಿದಾಗ ಅಯ್ಯೋ ಹೌದಲ್ವಾ, ನಾನು ಇಷ್ಟು ದಿವಸ ಸೋಮಾರಿಯಾಗಿದ್ದೆ, ನನಗೆ ಇವಾಗ ಅರ್ಥ ಆಯಿತು, ನಾನು ಇನ್ನು ಮುಂದೆ ಖಂಡಿತ ಸೋಮಾರಿಯಾಗಿರಲ್ಲ.